ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅಂಗಡಿಯೊಂದರಲ್ಲಿ ಮೆಕ್ಯಾನಿಕ್ಗಳೊಂದಿಗೆ ನೆಲದ ಮೇಲೆ ಕೂತ್ಕೊಂಡು ಬೈಕ್ ಅನ್ನ ಸರಿಪಡಿಸ್ತಾ ಇರೋ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ದೆಹಲಿಯ ಕರೋಲ್ ಬಾಗ್ ನಲ್ಲಿ ಮೋಟಾರ್ ಸೈಕಲ್ ಮೆಕ್ಯಾನಿಕ್ಗಳ ಕಾರ್ಯಾಗಾರಕ್ಕೆ ಭೇಟಿ ಕೊಟ್ಟಿದ್ರು. ಅವರೊಂದಿಗೆ ಮಾತುಕತೆಯನ್ನ ನಡೆಸಿ ಬೈಕ್ ಫಿಕ್ಸ್ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೊಂಡಿದ್ದಾರೆ. ಕಾಂಗ್ರೆಸ್ ರಾಹುಲ್ ಅವರ ಚಿತ್ರಗಳನ್ನ ಶೇರ್ ಮಾಡಿಕೊಂಡಿದ್ದು ಈ ಕೈಗಳು ಭಾರತವನ್ನ ನಿರ್ಮಿಸುತ್ತೆ ಅನ್ನೋ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಈ ಬಟ್ಟೆಗಳ ಮೇಲಿನ ಗ್ರೀಸ್ ಮತ್ತು ಹೆಮ್ಮೆ ಮತ್ತು ನಮ್ಮ ಅಭಿಮಾನ ಅವರನ್ನ ಹುರಿದುಂಬಿಸುವ ಕೆಲಸವನ್ನ ಒಬ್ಬ ಸಾರ್ವಜನಿಕ ನಾಯಕ ಮಾತ್ರ ಮಾಡಬಲ್ಲ ಅಂತ ಬರೆದುಕೊಂಡಿದ್ದಾರೆ. ದ್ವಿಚಕ್ರ ವಾಹನವನ್ನ ಸರಿಪಡಿಸುವುದಕ್ಕೆ ಸ್ಕ್ರೂ ಡ್ರೈವರ್ ಕೈಗೆತ್ತಿಕೊಂಡ ಅವರು ವ್ಯಾಪಾರಿಗಳು ಮತ್ತು ಬೈಕ್ ಮೆಕ್ಯಾನಿಕ್ಗಳ ಜೊತೆ ಮಾತನಾಡ್ತಿರೋದನ್ನ ನೋಡಬಹುದು. ರಾಹುಲ್ ಗಾಂಧಿ ಸ್ಥಳೀಯರನ್ನ ಭೇಟಿ ಆಗ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಲ್ಲ. ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ಮೇ 23ಕ್ಕೆ ಟ್ರಕ್ನಲ್ಲಿ ಚಲಿಸಿ ಅವರ ಸಮಸ್ಯೆಗಳನ್ನು ಆಲಿಸಿದ್ರು. ಅವರು ಈ ಹಿಂದೆ ಕರ್ನಾಟಕ ಚುನಾವಣಾ ಸಂದರ್ಭದಲ್ಲೂ ಬೆಂಗಳೂರಿನಲ್ಲಿ ಡೆಲಿವರಿ ಬಾಯ್ಗಳ ಜೊತೆ ಸ್ಕೂಟರ್ನಲ್ಲಿ ಕೂತ್ಕೊಂಡಿದ್ರು. ಆ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇದೀಗ ಬೈಕ್ ಮೆಕ್ಯಾನಿಕ್ಗಳ ಜೊತೆ ಸೇರಿಕೊಂಡು ಮೆಕ್ಯಾನಿಕ್ ಕೆಲಸವನ್ನು ಕೂಡ ರಾಹುಲ್ ಗಾಂಧಿ ಮಾಡಿರೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧದ ಚರ್ಚೆಗಳ ಜೊತೆಗೆ ಅನೇಕ ರೀತಿಯ ಕಾಮೆಂಟ್ಗಳನ್ನು ಪಾಸ್ ಮಾಡಲಾಗ್ತಿದೆ.